ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬಗಳಾಗಲಿ ಆಚರಣೆಯಾಗಲಿ ವಿಶೇಷ ಹಾಗೂ ವಿಶಿಷ್ಟವಾದ ಮಹತ್ವವನ್ನು ಹೊಂದಿರುತ್ತವೆ. ಯಾವುದೇ ದೈವಿಕ ಆಚರಣೆಗಳಾಗಲಿ ನಂಬಿಕೆಗಳಾಗಲಿ ಮಾನವನ ಏಳಿಗೆಗೋಸ್ಕರವೇ ಅಭಿವೃದ್ಧಿಗೋಸ್ಕರವೇ ಆಚರಿಸುವಂತಹವು. ಈ ಆಚರಣೆಗಳು ಮಾನವನ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು. ಈ ಆಚರಣೆಗಳಲ್ಲಿ ಮಹತ್ವವಾದದ್ದು ಈ ಧನುರ್ಮಾಸವು ಒಂದು. ಹಿಂದೂ ಪಂಚಾಂಗದ ಪ್ರಕಾರ 9ನೇ ಮಾಸವಾಗಿರುವ ಧನುರ್ಮಾಸವನ್ನು ಅತ್ಯಂತ ಪುಣ್ಯ ಮತ್ತು ಪವಿತ್ರವಾದ ಮಾಸ ಎಂದು ಭಾವಿಸಲಾಗುತ್ತದೆ. ಈ ಮಾಸದಲ್ಲಿ ಭಗವಾನ್ ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವುದು ಬಹಳ ಶ್ರೇಷ್ಠ ಎಂದು ಭಾವಿಸುತ್ತಾರೆ. ಅಪರಿಮಿತವಾದ ಪುಣ್ಯ ಸಂಪಾದನೆಗೆ ಹಾಗೂ ಮೋಕ್ಷದ ದಾರಿಗೆ ಅವಕಾಶ ಕೊಡುವ ಪುಣ್ಯಕಾಲವೇ ಧನುರ್ಮಾಸ. ಶ್ರೀಕೃಷ್ಣ ಭಗವಾನನು ಮಾಸಗಳ ಬಗ್ಗೆ ಉಲ್ಲೇಖಿಸುವಾಗ ತಾನೇ ಈ ಧನುರ್ಮಾಸ ಎಂದು ಸಹ ಭಗವದ್ಗೀತೆಯಲ್ಲಿ ವಿವರಿಸಿದ್ದಾರೆ. ಸೂರ್ಯದೇವನು ಒಂದೊಂದು ಕಾಲದಲ್ಲಿ ಒಂದೊಂದು ತಿಂಗಳುಗಳ ಕಾಲ ಉಪಸ್ಥಿತವಿದ್ದು ಆನಂತರ ಮುಂದಿನ ರಾಶಿಗಳಿಗೆ ಪ್ರಯಾಣ ಬೆಳೆಸುತ್ತಾನೆ. ಈ ಕಾರಣದಿಂದ ಒಂದು ವರ್ಷಕ್ಕೆ 12 ಮಾಸಗಳಾಗಿ ನಮ್ಮ ಹಿಂದೂ ಪಂಚಾಂಗದಲ್ಲಿ ವಿಭಜನೆ ಮಾಡಲಾಗಿದೆ. ಒಟ್ಟು 12 ರಾಶಿಗಳಿವೆ. ಈ ಧನುರಾಶಿಯು 9ನೆಯದು. ಸಾಮಾನ್ಯವಾಗಿ ಸೂರ್ಯದೇವನು ಡಿಸೆಂಬರ್ ತಿಂಗಳಿನಲ್ಲಿ ಧನುರಾಶಿಯನ್ನು ಪ್ರವೇಶಿಸುತ್ತಾನೆ. ಸೂರ್ಯದೇವನು ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಬಂದು ಅಲ್ಲಿ 1 ತಿಂಗಳು ಕಾಲ ಇರುತ್ತಾನೆ. ಈ ಅವಧಿಯನ್ನೇ ಧನುರ್ಮಾಸ ಎನ್ನುತ್ತೇವೆ. ಸ್ನೇಹಿತರೆ, ಈ ಬಾರಿ ಧನುರ್ಮಾಸವು ಡಿಸೆಂಬರ್ 12ರಿಂದ ಪ್ರಾರಂಭವಾಗಿ ಜನವರಿ 14ರವರೆಗೂ ಇರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಈ ಧನುರ್ಮಾಸದ ಮಹತ್ವ ಮತ್ತು ಈ ಮಾಸದಲ್ಲಿ ಏಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು, ಅದರಿಂದ ಲಾಭವೇನು ಮತ್ತು ಈ ಮಾಸದಲ್ಲಿ ಏಕೆ ಮಂಗಳ ಕಾರ್ಯಗಳನ್ನು ಮಾಡುವುದಿಲ್ಲವೆಂದು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಮಾಸದಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಚಳಿ ಇರುತ್ತದೆ. ಈ ಚಳಿಗೆ ರಾತ್ರಿಯ ಸಮಯದಲ್ಲಿ ಜನರು ತಮ್ಮ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮುದುಡಿಕೊಂಡು ಮಲಗಿರುತ್ತಾರೆ. ಈ ಕಾರಣದಿಂದಲೇ ಈ ಮಾಸವನ್ನು ಧನುರ್ಮಾಸವೆಂದು ಕರೆದಿರಬಹುದೆಂದು ಹೇಳಲಾಗುತ್ತದೆ. ಧನು ಎಂದರೆ ಬಿಲ್ಲು. ಶ್ರೀಹರಿಯ ಪೂಜೆಗೆ ಈ ಧನುರ್ಮಾಸವೇ ಏಕೆ ಶ್ರೇಷ್ಠ? ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಒಂದು ವರ್ಷದ ಅವಧಿಯನ್ನು ದಕ್ಷಿಣಾಯಣ ಮತ್ತು ಉತ್ತರಾಯಣ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ನಮ್ಮೆಲ್ಲರ ಒಂದು ವರ್ಷದ ಅವಧಿಯು ದೇವಾನುದೇವತೆಯರಿಗೆ ಕೇವಲ 1 ದಿನ ಮಾತ್ರವೆಂದು ಹೇಳಲಾಗುತ್ತದೆ. ಈ ದೇವತೆಯರಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯಣ ರಾತ್ರಿ ಎಂದು ಹೇಳುತ್ತಾರೆ. ಈ ಧನುರ್ಮಾಸವು ದಕ್ಷಿಣಾಯಣದಲ್ಲೇ ಬರುತ್ತದೆ. ದೇವಾನುದೇವತೆಯರಿಗೆ ಈ ಮಾಸವು ರಾತ್ರಿಯು ಮುಗಿದು ಹಗಲು ಪ್ರಾರಂಭವಾಗುವ ಶ್ರೇಷ್ಠ ದಿನ. ಉತ್ಥಾನ ದ್ವಾದಶಿ ಎಂದು ಯೋಗ ನಿದ್ರೆಯಿಂದ ಏಳುವಂತಹ ಭಗವಾನ್ ಶ್ರೀ ಮಹಾವಿಷ್ಣುವಿಗೆ ಧನುರ್ಮಾಸವು ಅರುಣೋದಯದ ಪುಣ್ಯಕಾಲ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಈ ಮಾಸವು ಶ್ರೀ ಮಹಾವಿಷ್ಣುವಿನ ಪೂಜೆಗೆ ಶ್ರೇಷ್ಠವಾದ ಮಾಸವಾಗಿದೆ. ಶ್ರೀ ಮಹಾವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಕಲ ಸಂಪತ್ತು ಸಿದ್ಧಿಸುತ್ತದೆ. ಈ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನವೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂತಹ ಪೂಜೆ ಬಹಳ ಅಂದರೆ ಬಹಳ ಶ್ರೇಷ್ಠ ಎನ್ನಲಾಗುತ್ತದೆ. ಈ ಮಾಸದಲ್ಲಿ ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿಯೂ ಸೂರ್ಯ ಹುಟ್ಟುವ ಮೊದಲೇ ಎಲ್ಲ ರೀತಿಯ ಪೂಜೆಗಳನ್ನು ಆರಾಧನೆಗಳನ್ನು ಮಾಡುತ್ತಾರೆ. ಇದನ್ನು ಧನು ಪೂಜೆ ಎನ್ನುತ್ತಾರೆ. ವಿಶೇಷವಾಗಿ ಮುಂಜಾನೆ ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ, ಪುರುಷ ಸೂಕ್ತ ಮತ್ತು ನಾರಾಯಣೋಪನಿಷತ್ತುಗಳನ್ನು ಪಠಿಸುವುದರಿಂದ ಆ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ. ಈ ಧನುರ್ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಸೂರ್ಯೋದಯದ ನಂತರ ಮಾಡಿದ ಪೂಜೆಗೆ ಫಲ ಸಿಗುವುದಿಲ್ಲವೆಂದು ಹೇಳುತ್ತಾರೆ. ಆದ್ದರಿಂದಲೇ ಈ ತಿಂಗಳಿನಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ದೇವತಾ ಕಾರ್ಯಗಳಿಂದ ಜನರು ವಿಮುಖರಾಗಬಾರದೆಂದು ಮದುವೆ, ಮುಂಜಿ, ಗೃಹ ಪ್ರವೇಶಗಳಂತಹ ಸಡಗರದ ಸಂಭ್ರಮದ ಶುಭ ಕಾರ್ಯಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ. ನಾವು ಬ್ರಾಹ್ಮಿ ಮುಹೂರ್ತವನ್ನು ಬಹಳ ಶ್ರೇಷ್ಠವೆಂದು ಪರಿಗಣಿಸುತ್ತೇವೆ. ಈ ಮಾಸವು ದೇವಾನುದೇವತೆಗಳಿಗೆಲ್ಲ ಶ್ರೇಷ್ಠವಾದ ಬ್ರಾಹ್ಮಿ ಮುಹೂರ್ತ ಕಾಲ. ದೇವಾನುದೇವತೆಗಳಿಗೆ ಶ್ರೇಷ್ಠವಾದ ಈ ಸಮಯದಲ್ಲಿ ದೈವಾರಾಧನೆಯನ್ನು ನಾವು ಮಾಡಿದರೆ ಆ ಪೂಜೆಗೆ ವಿಶೇಷವಾದ ಫಲ ಸಿಗುತ್ತದೆ. ಈ ಮಾಸದಲ್ಲಿ ಚಳಿ ಇದ್ದರೂ ಸಹ ದೇಹವನ್ನು ದಂಡನೆ ಮಾಡಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪವಿತ್ರ ಸ್ನಾನ ಮಾಡಿ ಭಗವಾನ್ ಶ್ರೀ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ವಿಶೇಷವಾಗಿ ಈ ದಿನ ವಿಷ್ಣುವಿಗೆ ಹುಗ್ಗಿ ನೈವೇದ್ಯವನ್ನು ಯಾರು ಅರ್ಪಿಸುತ್ತಾರೋ ಅವರ ಸಕಲ ಕೋರಿಕೆಗಳು ಆದಷ್ಟು ಬೇಗ ನೆರವೇರುತ್ತವೆ. ಈ ಮಾಸದಲ್ಲಿ ವಿಷ್ಣುವಿಗೆ ಮಾಡಿದಂತಹ 1 ದಿನದ ಪೂಜೆ 1,000 ಪೂಜೆಗಳಿಗೆ ಸಮವೆಂದು ಹೇಳುತ್ತಾರೆ.
ಶತ್ರುಗಳು ನಾಶವಾಗಿ ನಿಮಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ಮಾಡುವ ಪೂಜೆಯಿಂದ ಪೂರ್ವ ಜನ್ಮದ ಪಾಪಗಳು ಕೂಡ ನಾಶವಾಗುತ್ತವೆ. ಸ್ನೇಹಿತರೆ, ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿದ್ದು ಕೂಡ ಇದೇ ಧನುರ್ಮಾಸದಲ್ಲಿ. ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ನಾರದ ಮಹರ್ಷಿಗಳು ಧನುರ್ಮಾಸದಲ್ಲಿ ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಾನ್ ಶ್ರೀ ಮಹಾವಿಷ್ಣುವಿಗೆ ಹುಗ್ಗಿಯನ್ನು ಸಮರ್ಪಿಸಿ ಪೂಜಿಸಿದರೆ ಯುದ್ಧದಲ್ಲಿ ಜಯ ಖಂಡಿತ ಲಭಿಸುತ್ತದೆಂದು ಪಾಂಡವರಿಗೆ ತಿಳಿಸಿದ್ದರಂತೆ. ಅದೇ ರೀತಿಯಾಗಿ ಪಾಂಡವರು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವಿಷ್ಣುಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಜಯವನ್ನು ಸಾಧಿಸಿದರೆಂದು ಹೇಳಲಾಗುತ್ತದೆ. ಇಂದ್ರದೇವನ ಪತ್ನಿಯಾದ ಶಶಿದೇವಿಯು ಸಹ ತನ್ನ ಪತಿ ಇಂದ್ರನು ಪದವಿಯನ್ನು ಕಳೆದುಕೊಂಡಾಗ ಧನುರ್ಮಾಸದಲ್ಲಿ ಅರುಣೋದಯ ಪುಣ್ಯಕಾಲದಲ್ಲಿ ಭಗವಾನ್ ಶ್ರೀ ಮಹಾವಿಷ್ಣುವಿಗೆ ಹುಗ್ಗಿಯನ್ನು ಸಮರ್ಪಿಸಿ ತನ್ನ ಪತಿಯ ಪದವಿಯನ್ನು ಹಿಂಪಡೆದುಕೊಂಡಳೆಂದು ಪುರಾಣಗಳಲ್ಲಿ ವಿವರಿಸಿದ್ದಾರೆ. ಈ ಮಾಸದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ಹೆಚ್ಚಿನ ಫಲಗಳನ್ನು ಪಡೆಯಬಹುದು. ಈ ಮಾಸದಲ್ಲಿ ನೈವೇದ್ಯಕ್ಕೆ ಇಡುವ ಹುಗ್ಗಿಯೂ ಸಹ ಬಹಳ ವಿಶಿಷ್ಟವಾಗಿದೆ. ಈ ತಿಂಗಳಿನಲ್ಲಿ ಸ್ವಾಮಿಗೆ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಮಾಡಲಾಗುವ ಹುಗ್ಗಿಯನ್ನು ಸಮರ್ಪಿಸುತ್ತಾರೆ. ಇದನ್ನೇ ಮುದ್ಗನ್ನ ಎಂದು ಸಹ ಕರೆಯುತ್ತಾರೆ. ಮುದ್ಗ ಎಂದರೆ ಹೆಸರು ಬೇಳೆ. ಈ ಮಾಸದಲ್ಲಿ ಅತಿಯಾದ ಚಳಿ ಇರುತ್ತದೆ. ಈ ಕಾರಣದಿಂದಲೇ ಚರ್ಮವು ಸುಕ್ಕಾಗುವುದು, ಬಾಡಿದಂತೆ ಕಾಣುವುದು ಬಹಳ ಸಹಜ. ಈ ಚಳಿಗಾಲದಲ್ಲಿ ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ. ಮುದ್ಗಾನದಲ್ಲಿ ಬಳಸುವ ತುಪ್ಪದಿಂದ ದೇಹಕ್ಕೆ ಕೊಬ್ಬಿನಾಂಶ ಸಿಗುತ್ತದೆ. ಈ ಹುಗ್ಗಿಯಲ್ಲಿ ಬಳಸುವ ಜೀರಿಗೆ ಮೆಣಸಿನಿಂದ ದೇಹವು ಉಷ್ಣತೆಯನ್ನು ಕಾಪಾಡುತ್ತದೆ, ಶೀತವನ್ನು ತಡೆಯುತ್ತದೆ. ಹಸಿ ಶುಂಠಿಯು ಜೀರ್ಣಕ್ರಿಯೆಗೆ ಬಹಳ ಶ್ರೇಷ್ಠವಾದುದು. ಹಾಗಾಗಿಯೇ ಆರೋಗ್ಯದ ದೃಷ್ಟಿಯಿಂದಲೂ, ಈ ಚಳಿಯನ್ನು ಎದುರಿಸುವ ದೃಷ್ಟಿಯಿಂದಲೂ ದೇವರಿಗೆ ಇಷ್ಟವಾದ ವಿಚಿತ್ರವಾದ ಸಾತ್ವಿಕ ಆಹಾರ ಈ ಹುಗ್ಗಿ ಅಥವಾ ಮುದ್ಗಾನ್ನ. ಈ ಧನುರ್ಮಾಸ ವ್ರತವು ಪ್ರಾರಂಭವಾದದ್ದು ಹೇಗೆ? ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಹಂಸ ಪಕ್ಷಿಯ ಅವತಾರವನ್ನು ತಾಳಿ ಲೋಕ ಸಂಚಾರ ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ಸೂರ್ಯದೇವನು ಅತಿ ಹೆಚ್ಚು ಶಾಖವನ್ನು ಬ್ರಹ್ಮದೇವನ ಮೇಲೆ ಪ್ರಯೋಗಿಸುತ್ತಾನೆ. ಇದರಿಂದ ಕೋಪಗೊಂಡಂತಹ ಬ್ರಹ್ಮದೇವನು ನಿನ್ನ ತೇಜೋಬಲ ಕ್ಷೀಣಿಸಲಿ ಎಂದು ಸೂರ್ಯದೇವನಿಗೆ ಶಾಪವನ್ನು ಕೊಡುತ್ತಾರೆ. ಆ ತಕ್ಷಣವೇ ಸೂರ್ಯನು ಕಾಂತಿಹೀನನಾಗಿ ತನ್ನ ಪ್ರಕಾಶವನ್ನು ಕಳೆದುಕೊಂಡು ಬಿಡುತ್ತಾನೆ. ಇದರಿಂದ ಈ ಭೂಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತದೆ. ಸೂರ್ಯದೇವರಿಲ್ಲದೆ ಋಷಿಮುನಿಗಳಿಗೆ ಪೂಜೆ, ಹೋಮ, ಹವನಗಳಿಗೆ ಬಹಳ ತೊಂದರೆಯಾಗುತ್ತದೆ. ಹಲವು ದಿನಗಳ ಕಾಲ ದೇವನು ದೇವತೆಗಳೆಲ್ಲ ಸೇರಿ ಬ್ರಹ್ಮದೇವನಿಗೆ ತಪಸ್ಸು ಮಾಡುತ್ತಾರೆ. ಆಗ ಬ್ರಹ್ಮದೇವರು ಪ್ರಸನ್ನರಾಗುತ್ತಾರೆ. ಆಗ ದೇವತೆಗಳೆಲ್ಲರೂ ಬ್ರಹ್ಮದೇವನ ಬಳಿ ಸೂರ್ಯ ಭಗವಾನನ ಶಾಪ ವಿಮೋಚನೆ ಮಾಡುವಂತೆ ಕೋರಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವರು ಧನುರ್ಮಾಸದಲ್ಲಿ ಸೂರ್ಯದೇವನು ಮಹಾವಿಷ್ಣುವನ್ನು ಪೂಜಿಸಿದರೆ ಆತನ ಶಾಪ ವಿಮೋಚನೆಯಾಗುತ್ತದೆಂದು ಅಭಯವನ್ನು ನೀಡುತ್ತಾರೆ. ಆನಂತರ ಸೂರ್ಯ ಭಗವಾನನು 16 ವರ್ಷಗಳ ಕಾಲ ಧನುರ್ಮಾಸದಲ್ಲಿ ಶ್ರೀ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿ ತನ್ನ ಶಕ್ತಿ ಮತ್ತು ತೇಜಸ್ಸನ್ನು ಮತ್ತೆ ಮರಳಿ ಪಡೆಯುತ್ತಾನೆ. ಸೂರ್ಯದೇವನಿಂದ ಪ್ರಾರಂಭವಾದ ಈ ಪೂಜೆ ಆನಂತರ ಈ ಲೋಕವೆಲ್ಲ ಪ್ರಚಾರವಾಗುತ್ತದೆ. ಸ್ನೇಹಿತರೆ, ಧನುರ್ಮಾಸದ ಈ ಸಂಕ್ಷಿಪ್ತ ವಿವರಣೆಯನ್ನು ಕೇಳಿದ ನಿಮ್ಮ ಮೇಲೆ ಆ ಮಹಾವಿಷ್ಣುವಿನ ಆಶೀರ್ವಾದಗಳು ಸದಾ ಇರಲಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ ಎಂದು ಆ ದೇವನಲ್ಲಿ ಬೇಡುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು.